ಸುಧಾಕರ್ ಇರ್ಬೋದು, ಅವ್ರ ದೊಡ್ಡಪ್ಪ ಜಯಣ್ಣ ಇರ್ಬೋದು, ಇವರೆಲ್ಲರೂ ಕೂಡ ದಲಿತರ ಬೆಂಬಲದಿಂದ, ಅದು ವಿಶೇಷವಾಗಿ ಮಾದಿಗರನ್ನ ವಿಶೇಷ ಗೌರವದಿಂದ ಕಂಡಂಥ ಜನಾಂಗ. ಇಡೀ ನಮ್ಮ ಸಮುದಾಯ ದಲಿತ ಸಮುದಾಯ ಇವರಲ್ಲೇ ಇರೋದು, ಇವರೇ ದಲಿತ ಬಂಧುಗಳು ಥರ ಇದ್ದಾರೆ. ಅದರಿಂದ ಜಾತಿ ನಿಂದನೆ ಮಾಡುವಂಥ ಕೆಳಮಟ್ಟದ ರಾಜಕಾರಣಿ ಅಲ್ಲ ಸುಧಾಕರ್ ಅವರು. ಇದೇನೋ ರಾಜಕೀಯವಾಗಿ ಹಣದ ಆಸೆಗಾಗಿನೋ ಅಥವಾ ಇನ್ಯಾವುದೋ ಉದ್ದೇಶಕ್ಕೋಸ್ಕರ ಇಂಥ ಪ್ರಕರಣ ದಾಖಲಾಗಿದೆ. ಈ ಪ್ರಕರಣದ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಆ ಜಾತಿ ನಿಂದನೆ ಕೇಸ್ನಿಂದ ಇವ್ರನ್ನ ಬಿಡುಗಡೆ ಮಾಡಬೇಕು ಅನ್ನೋದು ನನ್ನ ಆಗ್ರಹ. ಅಲ್ಲ, ಅವ್ರು ಮಾಡ್ತಾರ್ರಿ, ಯಾರು ಹೇಳಿದ್ರೆ ಹಂಗೆ ಮಾಡ್ತಾರ, ಮಾತಾಡೋದು ಅದು ಸರಿಯಲ್ಲ. ದಲಿತ ವಿರೋಧಿ ಅಲ್ಲವೇ ಅಲ್ಲ, ಪೂರಾ ದಲಿತರ ಇವ್ರನ್ನ ಗೆಲ್ಸೋದು. ಇವ್ರು ಓಟೇ ಇಲ್ಲ ಅಲ್ಲಿ, 50,000 ಜನ ಇದ್ದಾರೆ ನಮ್ಮ ಮಂಜುನಾಥ್ ಇದ್ದಲ್ಲಿ ಕ್ಯಾಂಡಿಡೇಟ್ ಆಗಿ. ನಮ್ಮ ಮಂಜುನಾಥ್ ಇದಾರಲ್ಲ, ಇವರು 2008 ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮೀಸಲು ಕ್ಷೇತ್ರ ಹಿರಿಯೂರಿಂದ ಸ್ಪರ್ಧೆ ಮಾಡಿದಂಥವ್ರು. ಗೊತ್ತಾಯ್ತಾ, ಇಡೀ ನಮ್ಮ ದಲಿತ ಸಮುದಾಯದಿಂದಲೇ ಅವರ ಬೆಂಬಲದಿಂದಲೇ ಗೆದ್ದು ಬರೋದು. ಆಮೇಲೆ ವಿಪರೀತ ಸಹಾಯ ಮಾಡ್ತದೆ ಅವ್ರಿಗೆಲ್ಲರಿಗೂ, ಎಲ್ಲ ರೀತಿಯಿಂದಲೂ ಸಹಾಯ ಅವ್ರಿಗೆ, ದಲಿತರಿಗೆ. ಒಂದು ಮದುವೆ ಅಂತಂದು ಹೇಳಿದ್ರು ಹೋದ್ರೆ ಬಡವರಿಗೆ ಮದುವೆಗೆ ದುಡ್ಡು ಕೊಡ್ತಾರೆ, ಮನೆ ಕಟ್ಕೊಳ್ತಾನೆ ಅಂದರೆ ಹಣ ಸಹಾಯ ಮಾಡ್ತಾರೆ. ಉಳಿದಂತೆ ಅವರ ಸಮಸ್ಯೆಗಳು ಏನೇ ಇದ್ರೂ ಬಹಳ ಸಕಾರಾತ್ಮಕವಾಗಿ ಸ್ಪಂದಿಸಿ, ನಾನೇಪ್ಪ ನಿಮ್ಮ ಜನ ಅಂತ ತಿಳ್ಕೊಳ್ರಿ ಅಂತ ಹೃದಯವಂತ. ಅದರಿಂದ ಜಾತಿ ನಿಂದನೆ ಮಾಡೋದಾಗಲಿ ಜಾತಿವಾದಿ ಆಗಲಿ ಅಲ್ಲ, ಜಾತಿ ಅತೀತವಾಗಿದ್ದಾರೆ. ಅದ್ರ ದಲಿತರ ಬಂಧು ಇವರು ಸುಧಾಕರ್. ಊಟ ಮಾಡಿ ಹೋಗ್ರಿ. ಸುಧಾಕರ್ ಇರ್ಬೋದು, ಅವ್ರ ದೊಡ್ಡಪ್ಪ ಜಯಣ್ಣ ಇರ್ಬೋದು, ಇವರೆಲ್ಲರೂ ಕೂಡ ದಲಿತರ ಬೆಂಬಲದಿಂದ, ಅದು ವಿಶೇಷವಾಗಿ ಮಾದಿಗರನ್ನ ವಿಶೇಷ ಗೌರವದಿಂದ ಕಂಡಂಥ ಜನಾಂಗ. ಇಡೀ ನಮ್ಮ ಸಮುದಾಯ ದಲಿತ ಸಮುದಾಯ ಇವರಲ್ಲೇ ಇರೋದು, ಇವರೇ ದಲಿತ ಬಂಧುಗಳು ಥರ ಇದ್ದಾರೆ. ಅದರಿಂದ ಜಾತಿ ನಿಂದನೆ ಮಾಡುವಂಥ ಕೆಳಮಟ್ಟದ ರಾಜಕಾರಣಿ ಅಲ್ಲ ಸುಧಾಕರ್ ಅವರು. ಇದೇನೋ ರಾಜಕೀಯವಾಗಿ ಹಣದ ಆಸೆಗಾಗಿನೋ ಅಥವಾ ಇನ್ಯಾವುದೋ ಉದ್ದೇಶಕ್ಕೋಸ್ಕರ ಇಂಥ ಪ್ರಕರಣ ದಾಖಲಾಗಿದೆ. ಈ ಪ್ರಕರಣದ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಆ ಜಾತಿ ನಿಂದನೆ ಕೇಸ್ನಿಂದ ಇವ್ರನ್ನ ಬಿಡುಗಡೆ ಮಾಡಬೇಕು ಅನ್ನೋದು ನನ್ನ ಆಗ್ರಹ. ಅಲ್ಲ, ಅವ್ರು ಮಾಡ್ತಾರ್ರಿ, ಯಾರು ಹೇಳಿದ್ರೆ ಹಂಗೆ ಮಾಡ್ತಾರ, ಮಾತಾಡೋದು ಅದು ಸರಿಯಲ್ಲ. ದಲಿತ ವಿರೋಧಿ ಅಲ್ಲವೇ ಅಲ್ಲ, ಪೂರಾ ದಲಿತರ ಇವ್ರನ್ನ ಗೆಲ್ಸೋದು. ಇವ್ರು ಓಟೇ ಇಲ್ಲ ಅಲ್ಲಿ, 50,000 ಜನ ಇದ್ದಾರೆ ನಮ್ಮ ಮಂಜುನಾಥ್ ಇದ್ದಲ್ಲಿ ಕ್ಯಾಂಡಿಡೇಟ್ ಆಗಿ. ನಮ್ಮ ಮಂಜುನಾಥ್ ಇದಾರಲ್ಲ, ಇವರು 2008 ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮೀಸಲು ಕ್ಷೇತ್ರ ಹಿರಿಯೂರಿಂದ ಸ್ಪರ್ಧೆ ಮಾಡಿದಂಥವ್ರು. ಗೊತ್ತಾಯ್ತಾ, ಇಡೀ ನಮ್ಮ ದಲಿತ ಸಮುದಾಯದಿಂದಲೇ ಅವರ ಬೆಂಬಲದಿಂದಲೇ ಗೆದ್ದು ಬರೋದು. ಆಮೇಲೆ ವಿಪರೀತ ಸಹಾಯ ಮಾಡ್ತದೆ ಅವ್ರಿಗೆಲ್ಲರಿಗೂ, ಎಲ್ಲ ರೀತಿಯಿಂದಲೂ ಸಹಾಯ ಅವ್ರಿಗೆ, ದಲಿತರಿಗೆ. ಒಂದು ಮದುವೆ ಅಂತಂದು ಹೇಳಿದ್ರು ಹೋದ್ರೆ ಬಡವರಿಗೆ ಮದುವೆಗೆ ದುಡ್ಡು ಕೊಡ್ತಾರೆ, ಮನೆ ಕಟ್ಕೊಳ್ತಾನೆ ಅಂದರೆ ಹಣ ಸಹಾಯ ಮಾಡ್ತಾರೆ. ಉಳಿದಂತೆ ಅವರ ಸಮಸ್ಯೆಗಳು ಏನೇ ಇದ್ರೂ ಬಹಳ ಸಕಾರಾತ್ಮಕವಾಗಿ ಸ್ಪಂದಿಸಿ, ನಾನೇಪ್ಪ ನಿಮ್ಮ ಜನ ಅಂತ ತಿಳ್ಕೊಳ್ರಿ ಅಂತ ಹೃದಯವಂತ. ಅದರಿಂದ ಜಾತಿ ನಿಂದನೆ ಮಾಡೋದಾಗಲಿ ಜಾತಿವಾದಿ ಆಗಲಿ ಅಲ್ಲ, ಜಾತಿ ಅತೀತವಾಗಿದ್ದಾರೆ. ಅದ್ರ ದಲಿತರ ಬಂಧು ಇವರು ಸುಧಾಕರ್. ಊಟ ಮಾಡಿ ಹೋಗ್ರಿ.